Hello friends, welcome back to our channel Vanaja Lifestyle Vlogs. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹೆಣ್ಣಿನ ಜಾಣತನದಿಂದ ಹೇಗೆಲ್ಲ ಫುಡ್ ಆ್ಯಂಡ್ ಮನಿನ ಸೇವಿಂಗ್ಸ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ಅವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿ ನಾನು ಹಾಕುವ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ಫಸ್ಟ್ ನೀವು ವಿಡಿಯೋ ನೋಡಬಹುದು. ಈ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟ್ ಬಂದು ನೋಡಿ, ನಾವು ಪ್ರತಿನಿತ್ಯ ಅಡುಗೆ ಮಾಡುವಾಗ ಯೂಸ್ ಮಾಡುವಂಥ ಕ್ರಿಸ್ಟಲ್ ಸಾಲ್ಟ್ ಅಂದರೆ ಕಲ್ಲುಪ್ಪು, ಇದು ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಈ ಪುಡಿ ಉಪ್ಪಿಗಿಂತ ಕಲ್ಲುಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದಕ್ಕೋಸ್ಕರ ನಾವು ಮನೆಯಲ್ಲೇ ಕಲ್ಲುಪ್ಪನ್ನ ಒಂದು ಮಿಕ್ಸಿ ಜಾರ್ಗೆ ಈ ರೀತಿ ಹಾಕ್ಬಿಟ್ಟು ನಾವು ನುಣ್ಣಗೆ ಪುಡಿ ಮಾಡಿಕೊಂಡು ಒಂದು ಡಬ್ಬಿಯಲ್ಲಿ ಹಾಕ್ಬಿಟ್ಟು ಅಡುಗೆ ಮಾಡುವಾಗ ಯೂಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ಮನೆಯಲ್ಲೇ ನುಣ್ಣುಪ್ಪನ್ನ ತಯಾರಿಸ್ಕೊಳ್ಳೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ, ಹಾಗೆ ಮನೆ ಕೂಡ ಸೇವ್ ಆಗುತ್ತೆ. ನೋಡಿ, ಕಲ್ಲುಪ್ಪಿಗಿಂತ ಈ ನುಣ್ಣಗೆ ಇರೋ ಉಪ್ಪು ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಇರುತ್ತೆ. ಸೊ ನೀವು ಈ ರೀತಿ ಮನೆಯಲ್ಲೇ ನುಣ್ಣಗೆ ಪುಡಿ ಉಪ್ಪನ್ನ ತಯಾರಿಸ್ಕೊಳ್ಳಿ, ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ನೋಡಿ, ನಾವು ಡೈಲಿ ಮಾರ್ನಿಂಗು ಹಾಲು ಕಾಯಿಸ್ತಾ ಇರ್ತೀರಿ, ಅದರಿಂದ ಕೆನೆ ಕಲೆಕ್ಟ್ ಮಾಡಿಕೊಂಡು ಒಂದು ಬಾಟಲ್ಗೆ ಹಾಕಿ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿಕೊಂಡು 15 ಡೇಸ್ ಆರು ಮಂತ್ಲಿ ಒನ್ಸು ತುಪ್ಪನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬಹುದು. ಈ ರೀತಿ ಮಾಡೋದ್ರಿಂದ ತುಪ್ಪನೂ ಸಹ ಆರ್ಗಾನಿಕ್ಕಾಗಿ ಚೆನ್ನಾಗಿರುತ್ತೆ. ನೋಡಿ, ಹಾಫ್ ಲೀಟರ್ ಹಾಲಿಗೆ 25 ರುಪೀಸ್ ಇದೆ, ಮಂತ್ಲಿಗೆ 750 ಆಗುತ್ತೆ. ಆದರೆ ಹಾಫ್ ಲೀಟರ್ ತುಪ್ಪಕ್ಕೆ 600 ಇದೆ ಮಾರ್ಕೆಟಲ್ಲಿ. ನೋಡಿ, ಈ ನೀವು ಈ ರೀತಿ ಮನೆಯಲ್ಲೇ ತುಪ್ಪ ತಯಾರಿಸ್ಕೊಂಡ್ರೆ ನಿಮಗೆ ಮನಿ ಅನ್ನೋದು ಸೇವ್ ಆಗುತ್ತೆ. ನೋಡಿ, ಈ ಟಿಪ್ಸ್ನ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಕೆಲವರು ಮಿಕ್ಸಿ ಜಾರಲ್ಲಿ ಬ್ಲೇಡ್ಸ್ ಎಲ್ಲ ಸೌದೋಗಿದೆ ಅಂತ ಅಂಗಡಿಗೆ ಹೋಗಿ ಹೊಸ ಬ್ಲೇಡ್ಸ್ನ ಹಾಕ್ಸ್ಕೊತಾ ಇರ್ತಾರೆ. ಅಂಗಡಿಯವರು ಸ್ವಲ್ಪ ಸೌದೋಗಿದ್ರೂ ಬ್ಲೇಡ್ಸು ಹೊಸ ಬ್ಲೇಡ್ಸ್ನ ಹಾಕ್ಬಿಟ್ಟು ಕಳಿಸ್ತಾರೆ, ಆಗ ನಿಮಗೆ ಅಮೌಂಟೂ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಮನೆಯಲ್ಲೇ ಕಲ್ಲುಪ್ಪನ್ನ ಒಂದು ಸ್ವಲ್ಪ ನೀವು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒಂದು 5 to 10 ಮಿನಿಟ್ಸು ಚೆನ್ನಾಗಿ ಗ್ರೈಂಡ್ ಮಾಡಿದ್ರೆ ಅದು ಮಿಕ್ಸಿ ಜಾರಲ್ಲಿರೋ ಬ್ಲೇಡ್ಸು ಚೆನ್ನಾಗಿ ಶಾರ್ಪಾಗಿ ಆಗುತ್ತೆ. ಆಗ ನಾವು ಜಾರಲ್ಲಿ ಹಾಕಿರೋ ಐಟಮ್ಸ್ ಎಲ್ಲ ನೀಟಾಗಿ ನುಣ್ಣಗೆ ರುಬ್ಕೊಬಹುದು. ನೋಡಿ, 15 ಡೇಸು ಇಲ್ಲ ಮಂತ್ಲಿನೋ 2 ಮಂತ್ಸ್ಗೆ ಒಂದ್ಸಲ ಈ ರೀತಿ ನೀವು ಮಿಕ್ಸಿ ಜಾರ್ಗೆ ಕಲ್ಲುಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ನುಣ್ಣಗೆ ಒಂದು 5 to 10 ಮಿನಿಟ್ಸು ಗ್ರೈಂಡ್ ಮಾಡಿಕೊಂಡ್ರೆ ಆ ಜಾರಲ್ಲಿರೋ ಬ್ಲೇಡ್ಸ್ ಎಲ್ಲ ನೀಟಾಗಿ ಶಾರ್ಪ್ ಆಗುತ್ತೆ, ಈಸಿಯಾಗಿ ನೀವು ಗ್ರೈಂಡ್ ಮಾಡ್ಕೊಬಹುದು. ನೆಕ್ಸ್ಟ್ ಬಂದು ನೋಡಿ, ಈ ರೀತಿ ಸರ್ಫ್ ಎಕ್ಸೆಲ್ ಇಲ್ಲ ಕಂಫರ್ಟ್ ಪೌಚಸ್ನ ತೊಗೊಂಡು ಬಾಟಲ್ಸ್ಗೆ ಫಿಲ್ ಮಾಡ್ಕೊಂಡು ಯೂಸ್ ಮಾಡ್ಕೊಳೋದ್ರಿಂದ ಬಾಟಲ್ ಚಾರ್ಜಸ್ ಎಲ್ಲ ಉಳಿತಾಯ ಆಗುತ್ತೆ. ನೋಡಿ, 1 ಲೀಟರ್ ಬಾಟಲ್ಗೆ ಹಾಗೆ 1 ಲೀಟರ್ ಪೌಚ್ಗೆ 10 to 15 ರುಪೀಸ್ ಅದರ ಡಿಫ್ರೆನ್ಸ್ ಇರುತ್ತೆ. ನೋಡಿ, ಈ ರೀತಿ ಟಿಪ್ಸ್ನ ಫಾಲೋ ಮಾಡಿಕೊಂಡು ಮನಿ ಅನ್ನೋದು ಸೇವ್ ಮಾಡಬಹುದು. ನೋಡಿ, ನಾನು ಇದೇ ರೀತಿಯೇ ಮಾಡೋದು. ನನಗೆ ಈ ರೀತಿ 2 ಲೀಟರ್ ಪೌಚಸ್ನ ಕಂಫರ್ಟ್ನ ತೊಗೊಂಡ್ರೆ ನನಗೆ 3 to 4 ಮಂತ್ಸ್ ನನಗೆ ಯೂಸ್ ಮಾಡ್ಕೊಬೋದು. ನಾನು ಒಂದು ವಾಟರ್ ಬಾಟಲ್ಗೆ ಕಂಫರ್ಟ್ನ ಫಿಲ್ ಮಾಡ್ಕೊಂಡಿದ್ದೀನಿ, ನನಗೆ ಎಷ್ಟು ಬೇಕೋ ಅಷ್ಟು. ಅದೇ ರೀತಿ ನೋಡಿ, ಸರ್ಫ್ ಎಕ್ಸೆಲ್ ಪೌಚಲ್ಲಿರೋದು ಸಹ ನೀವು ಒಂದು ಬಾಟಲ್ಗೆ ಫಿಲ್ ಮಾಡಿಕೊಂಡ್ರೆ ನೀವು ಬಟ್ಟೆ ವಾಶ್ ಮಾಡೋವಾಗೆಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಕಂಫರ್ಟ್ನ ಯೂಸ್ ಮಾಡ್ಕೊಬಹುದು. ನೆಕ್ಸ್ಟ್ ಬಂದು ನೋಡಿ, ಎಲ್ಲರ ಮನೆಯಲ್ಲೂ ಲೆಮನ್ನು ಅಂದರೆ ನಿಂಬೆಹಣ್ಣು ಯೂಸ್ ಮಾಡ್ತಾ ಇರ್ತೀರಿ ಅಡುಗೆಗೆ, ಇಲ್ಲ ಜ್ಯೂಸ್ ಮಾಡೋದಕ್ಕೆ ಆಗಿರ್ಬೋದು, ಇಲ್ಲ ಕ್ಲೀನಿಂಗಿಗೆಲ್ಲ ನಿಂಬೆಹಣ್ಣು ಯೂಸ್ ಮಾಡ್ತಾ ಇರ್ತೀರಿ. ಒಂದೊಂದ್ಸಲ ಹಾಫ್ ಮಾತ್ರ ಯೂಸ್ ಮಾಡಿರ್ತೀರಿ, ಇನ್ನೊಂದು ಹಾಫ್ ಪೀಸು ಹಾಗೆ ಇಟ್ಟಿರ್ತೀರಿ, ಇಲ್ಲ ಕೆಲವರು ಬಿಸಾಕ್ತಾ ಇರ್ತಾರೆ. ನೋಡಿ, ಬಿಸಾಕ್ದಿರಾ ಈ ರೀತಿ ಲೆಮನ್ ರಸನ ಹಿಂಡ್ಕೊಂಡು ಅದಕ್ಕೆ ಸ್ವಲ್ಪ ಸೋಡಾ ಹಾಕಿ ಗ್ಯಾಸ್ ಸ್ಟೌವ್ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಕೊಬಹುದು. ನೋಡಿ, ಗ್ಯಾಸ್ ಸ್ಟೌವ್ ಕ್ಲೀನಿಂಗ್ ಅಂತಲೇ ಅಲ್ಲ, ನೋಡಿ ಈ ನಿಂಬೆಹಣ್ಣಿಂದ ನಾವು ಸಿಂಕ್ ಕ್ಲೀನಿಂಗು ಹಾಗೆ ವಾಶ್ರೂಮ್ಸಲ್ಲಿರೋ ಟೈಲ್ಸು ಹಾಗೆ ಪೂಜೆ ಐಟಮ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಕೊಬೋದು. ನಮ್ಮ ಚಾನಲಲ್ಲಿ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ನಿಂಬೆ ರಸನಿಂದ ಹೇಗೆಲ್ಲ ಕ್ಲೀನಿಂಗ್ ಮಾಡಬಹುದು ಅಂತ. ಇಷ್ಟ ಇರೋರು ವಿಡಿಯೋ ನೋಡಬಹುದು. ನೋಡಿ, ಈ ರೀತಿ ನಿಂಬೆ ರಸಕ್ಕೆ ಸ್ವಲ್ಪ ಸೋಡಾ ಹಾಕಿ ಗ್ಯಾಸ್ ಸ್ಟೌವ್ನ ಕ್ಲೀನ್ ಮಾಡ್ಕೊಳೋದ್ರಿಂದ ತುಂಬ ಸ್ಟೈನ್ಸ್ ಎಲ್ಲ ಇದ್ದರೆ ಬೇಗ ರಿಮೂವ್ ಆಗುತ್ತೆ. ನೋಡಿ, ನಾನು ಈ ನಿಂಬೆಹಣ್ಣಿನ ಸಿಪ್ಪೆಯಿಂದನೇ ನಾನು ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ, ಎಷ್ಟು ನೀಟಾಗಿ ಸ್ಟೈನ್ಸ್ ಎಲ್ಲ ರಿಮೂವ್ ಆಗ್ತಿದೆ ಅಂತ ನೀವೇ ನೋಡಬಹುದು. ನೋಡಿ, ಈ ರೀತಿ ಜಸ್ಟ್ ಲೈಟಾಗಿ ಸ್ಕ್ರಬ್ ಮಾಡಿದ್ರೆ ಸಾಕು ನೀವು. ನೋಡಿ, ಈಗ ನಾನು ಒಂದು ವೈಪರಿಂದ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ನೀವೇ ನೋಡಿ. ನಾವು ವೇಸ್ಟ್ ಅಂತ ಬಿಸಾಕೋ ಪ್ರತಿಯೊಂದು ವಸ್ತುನು ಈ ರೀತಿ ರೀಯೂಸ್ ಮಾಡ್ಕೊಬಹುದು, ಯಾವುದು ವೇಸ್ಟ್ ಅಂತ ಬಿಸಾಕೋ ಅವಶ್ಯಕತೆಯೇ ಇರೋದಿಲ್ಲ. ಹಾಗೆ ಕೌಂಟರ್ ಟಬ್ಬು ಟೈಲ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ನೋಡಿ, ಎಷ್ಟು ನೀಟಾಗಿ ಕಾಣ್ತಿದೆ ಗ್ಯಾಸ್ ಸ್ಟವ್. ನೆಕ್ಸ್ಟ್ ಬಂದು ನೋಡಿ, ಅಡುಗೆಗೆ ಅಂತ ನಾವು ಪೆಪ್ಪರ್ ಹಾಗೆ ಪೆಪ್ಪರ್ ಪೌಡರ್ನ ಎರಡನ್ನೂ ಯೂಸ್ ಮಾಡ್ತಾ ಇರ್ತೀರಿ, ಆದರೆ ಪೆಪ್ಪರ್ಗಿಂತ ಪೆಪ್ಪರ್ ಪೌಡರ್ ಕಾಸ್ಟು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಮೆಣಸು
ಈ ರೀತಿ ನಾವು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೋಡಿ ಈ ರೀತಿ ನಾವು ಪೌಡರ್ ಮಾಡಿಕೊಂಡು ಮನೆಯಲ್ಲಿ ಅಡುಗೆಗೆ ಯೂಸ್ ಮಾಡಿಕೊಂಡ್ರೆ ನಾವು ಅಮೌಂಟ್ ಸೇವ್ ಮಾಡಬಹುದು. ನೆಕ್ಸ್ಟ್ ಒಂದು ಬಂದು ಕೆಲವ್ರ ಮನೆಗಳಲ್ಲಿ ಈ ರೀತಿ ಟೂತ್ ಪಿಕ್ಸ್ನ ಯೂಸ್ ಮಾಡ್ತಾ ಇರ್ತೀರಿ, ಆದರೆ ಖಾಲಿ ಆದಮೇಲೆ ಈ ಡಬ್ಬಿನ ಬಿಸಾಕ್ದಿರಾ, ಸಾಲ್ಟ್ ಹಾಗೆ ಪೆಪ್ಪರ್ ಪೌಡರ್ನ ಫಿಲ್ ಮಾಡಿಕೊಂಡು ಯೂಸ್ ಮಾಡ್ಕೊಬಹುದು. ಇದರಲ್ಲಿ ಹೋಲ್ಸ್ ಕೂಡ ಅವರೇ ಕೊಟ್ಟಿದ್ದಾರೆ, ಅಂದಾಗ ಸಾಲ್ಟ್ ಹಾಕ್ಕೊಳ್ಬೋದು, ನೆಕ್ಸ್ಟ್ ಕ್ಲೋಸ್ ಮಾಡ್ಕೊಬೋದು. ಬೇಕು ಅಂದಾಗ ಸಾಲ್ಟ್ ಹಾಕ್ಕೊಂಡು ನೆಕ್ಸ್ಟ್ ಕ್ಲೋಸ್ ಮಾಡ್ಕೊಳೋದಕ್ಕೆಲ್ಲ ಹೋಲ್ಸ್ ಇದೆ ನೋಡಿ, ನೀವು ಈ ರೀತಿ ಫಿಲ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಬಹುದು. ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಟಿಪ್ಸ್ನ ಫಾಲೋ ಮಾಡಿ, ಯಾರಿಗೆಲ್ಲ ಇಷ್ಟ ಆಯಿತು ಅವರು ನನಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಒಂದು ಬಂತು, ಈಗಂತೂ ಕೆಲವ್ರ ಮನೆಗಳಲ್ಲಿ ಇನ್ಸ್ಟಂಟಾಗಿ ತಯಾರು ಮಾಡ್ಕೊಳ್ತಾ ಇರ್ತಾರೆ ಜಾಸ್ತಿ. ಅದೇ ರೀತಿ ನಾವು ಕೊಕೊನೆಟ್ ಪೌಡರ್ನ ಮಾರ್ಕೆಟಲ್ಲಿ ಬೈ ಮಾಡ್ಕೊಂಬರ್ತಾ ಇರ್ತೀರಿ. ನೋಡಿ, ನಾವು ಈ ರೀತಿ ಒಣ ಕೊಬ್ಬರಿನ ತಗೊಂಡು ಮನೆಯಲ್ಲೇ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಪೌಡರ್ ರೀತಿ ಮಾಡಿಕೊಂಡು ಒಂದು ಬಾಟಲ್ಗೆ ಹಾಕಿ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿಕೊಂಡು ತುಂಬ ದಿನ ಯೂಸ್ ಮಾಡ್ಕೊಬೋದು. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಅಮೌಂಟ್ ಆದರೂ ಸೇವ್ ಆಗುತ್ತೆ, ಏಕೆಂದರೆ ಒಣ ಕೊಬ್ಬರಿಗಿಂತ ಒಣ ಕೊಬ್ಬರಿ ಪೌಡರೇ ತುಂಬ ಜಾಸ್ತಿ ಇರುತ್ತೆ ಅಮೌಂಟು. ನೋಡಿ, ನೀವು ಮನೆಯಲ್ಲಿ ಈ ರೀತಿ ಒಣ ಕೊಬ್ಬರಿನ ನೀಟಾಗಿ ಒಣಗಿಸ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ಮಾಡಿಕೊಂಡು ಒಂದು ಬಾಟಲ್ಗೆ ಹಾಕಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಅಡುಗೆ ಮಾಡುವಾಗ ಯೂಸ್ ಮಾಡ್ಕೊಬಹುದು. ನೆಕ್ಸ್ಟ್ ಒಂದು ಬಂದು ನೋಡಿ, ನಾವು ಏನಾದರೂ ಐಟಮ್ಸ್ನ ತಗೊಂಡಾಗ ಈ ರೀತಿ ಗಾಜಿನ ಬಾಟಲ್ ಬಂದಿರುತ್ತೆ. ಎಕ್ಸಾಂಪಲು ತುಪ್ಪ ಇಲ್ಲ ಪಿಕಲ್ಸ್ ಆ ರೀತಿ ಐಟಮ್ಸ್ನೆಲ್ಲ ತಗೊಂಡಾಗ ಈ ರೀತಿ ಗಾಜಿನ ಬಾಟಲ್ ಬಂದಿರುತ್ತೆ. ಈ ಬಾಟಲ್ಸ್ನ ಬಿಸಾಕ್ದಿರಾ, ಗ್ರಾಸರಿ ಐಟಮ್ಸ್ನ ಫಿಲ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು. ನೋಡಿ, ನಾವು ಈ ರೀತಿ ಗಾಜಿನ ಬಾಟಲ್ಸ್ನ ತೊಗೊಳ್ಬೇಕು ಅಂದರೆ ಆನ್ಲೈನಲ್ಲಿ ಒಂದು ಬಾಟಲ್ಗೆ ಮಿನಿಮಮ್ ಅಂದ್ರೆ 100 ರುಪೀಸ್ ಆದರೂ ಇದ್ದೇ ಇರುತ್ತೆ. ನೋಡಿ, ಈ ರೀತಿ ನೀವು ಮನೆಯಲ್ಲಿರೋ ಬಾಟಲ್ಸ್ನೇ ರೀಯೂಸ್ ಮಾಡಿಕೊಂಡು ಗ್ರಾಸರಿನ ಫಿಲ್ ಮಾಡ್ಕೊಬೋದು. ಗ್ರಾಸರಿ ಅಂತಲೇ ಅಲ್ಲ, ಬೇರೆ ಎಲ್ಲ ಐಟಮ್ಸ್ನ ಫಿಲ್ ಮಾಡ್ಕೊಬೋದು. ನಿಮಗೆ ಪ್ಲೇನಾಗಿ ಬೇಕು ಅಂದರೆ ಸ್ಟಿಕ್ಕರ್ಸ್ನ ಈ ರೀತಿ ರಿಮೂವ್ ಮಾಡ್ಕೊಬೋದು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಲೇಡೀಸ್ ಸ್ವಲ್ಪ ಸ್ವಲ್ಪ ಅಮೌಂಟ್ನ ಸೇವಿಂಗ್ಸ್ ಮಾಡ್ಕೊತಾ ಇರ್ತೀರಿ, ಈ ರೀತಿ ಉಂಡಿಗೆ ಹಾಕ್ಕೊತಾ ಇರ್ತೀರಿ. ಉಂಡಿ ಇಲ್ಲ ಅಂದರೆ ಮನೆಯಲ್ಲಿ ಈ ರೀತಿ ಪ್ಲಾಸ್ಟಿಕ್ ಬಾಟಲ್ಸ್ ಇರುತ್ತಲ್ವ, ಈ ರೀತಿ ಕ್ಯಾಪ್ಸ್ಗೆ ನೀವು ಒಂದು ಮೊಳೆ ಇಲ್ಲ ಚಾಕುನಿಂದ ಬಿಸಿ ಮಾಡ್ಕೊಂಡು ಈ ರೀತಿ ಹೋಲ್ಸ್ ಮಾಡಿ ಉಂಡಿ ಥರ ಮಾಡ್ಕೊಬೋದು. ಆಗ ನೀವು ಅಮೌಂಟ್ನ ಈ ಡಬ್ಬಿಯಲ್ಲಿ ಸೇವಿಂಗ್ಸ್ ಮಾಡ್ಕೊಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ.